ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ 2022 PBKS ವರ್ಸಸ್ RCB ಪಂದ್ಯ ಇದೀಗ ಕಂಪ್ಲೀಟ್ ಆಗಿದೆ. ವೀಕ್ಷಕರೇ, ಡ್ರೆಸ್ಸಿಂಗ್ ರೂಮ್ ಇಂಟರ್ವ್ಯೂಲ್ಲಿ RCB ತಂಡದ ಬ್ಯಾಟಿಂಗ್ ಕೋಚ್ ಏನು ಮಾತಾಡ್ತಾರೆ, ಯಾಕಪ್ಪ ಅಂದರೆ ಈ ಒಂದು ಸೀಸನಲ್ಲಿ ಬೌಲಿಂಗ್ ಎಲ್ಲೂ ಕೂಡ ಕೈಕೊಟ್ಟಿಲ್ಲ. ವೀಕ್ಷಕರೇ, ಬ್ಯಾಟಿಂಗ್ ಕೈಕೊಟ್ಟಿರೋದು, ಬೌಲರ್ಸ್ಗಳು ಹೊಡೆಸ್ಕೊಂಡ್ರೆ ಬ್ಯಾಟಿಂಗ್ ಚೆನ್ನಾಗಿ ಮಾಡಬೇಕಾಗುತ್ತೆ. ವೀಕ್ಷಕರೇ, ನಿನ್ನೆ ಪಂದ್ಯದಲ್ಲೂ ಅಷ್ಟೇ ಬೌಲರ್ಸ್ಗಳು ಒಬ್ಬರೇ ಹೊಡೆಸ್ಕೊಂಡಿದ್ದು ಹೇಜಲ್ವುಡ್, ಇನ್ನು ಮಿಗ್ದೋರೆಲ್ಲ ಚೆನ್ನಾಗಿ ಕಾಣ್ತಿದ್ರು. ಹೇಜಲ್ವುಡ್ ಮೊಹಮ್ಮದ್ ಸಿರಾಜ್ ಸ್ವಲ್ಪ ಹೊಡೆಸ್ಕೊಂಡ್ರೆ ಮಿಗ್ದೋರೆಲ್ಲ ಸಖತ್ತಾಗೆ ಬೌಲಿಂಗ್ ಮಾಡಿದ್ರು, ಆದರೆ ಬ್ಯಾಟಿಂಗು ಅಷ್ಟು ಚೆನ್ನಾಗಿ ಆಡಿಲ್ಲ. ಬ್ಯಾಟಿಂಗ್ ವಿಕೆಟ್ ಆಗಿತ್ತು, 200 ಹೊಡಿಬೋದಾಗಿತ್ತು, ಆದರೆ ಹೊಡಿಯೋಕ್ಕಾಗಿಲ್ಲ. ಸಂಜಯ್ ಬಂಗಾರ್ ಅವರು ಹೇಳ್ತಾರೆ, ಈ ಒಂದು ಪಿಚ್ಚು ತುಂಬ ತುಂಬ ಸಖತ್ತಾಗಿತ್ತು ಬ್ಯಾಟಿಂಗ್ ಆಡೋದಕ್ಕೆ. RCB ತಂಡ ಕ್ರೂಷಿಯಲ್ ಮೂಮೆಂಟಲ್ಲಿ ವಿಕೆಟನ್ನು ಕೈಚಲಿದೆ. ವಿರಾಟ್ ಕೊಹ್ಲಿ ವಿಕೆಟ್ ಆಗಿರ್ಬೋದು, ಫ್ಯಾಫ್ ವಿಕೆಟ್ ಆಗಿರ್ಬೋದು, ಮೈಪಾಲ್ ಲಾಂಬ್ರೋ ಅವರ ವಿಕೆಟ್ ಆಗಿರ್ಬೋದು, ಆ ಒಂದು ವಿಕೆಟ್ಸು ನಮಗೆ ತುಂಬ ತುಂಬ ಕಾಟ ಕೊಟ್ಟಿದೆ. ವಿಕೆಟು ತುಂಬ ತುಂಬ ಈಸಿಯಾಗಿತ್ತು, 220 ರನ್ಸ್ ಹೊಡಿಬೋದಾಗಿತ್ತು ನಾವು ಆರಾಮಾಗಿ, ಆದರೆ 210 ರನ್ಸ್ ಕೂಡ ನಾವು ಸ್ಕೋರ್ ಮಾಡೋಕ್ಕಾಗಿಲ್ಲ. RCB ತಂಡ ಇನ್ನೂ ಕೂಡ ಬ್ಯಾಟಿಂಗ್ ಕಲಿಬೇಕಾಗುತ್ತೆ. ನಾವು ನೆಕ್ಸ್ಟ್ ಬರುವ ಆಕ್ಷನ್ನಲ್ಲಿ ಒಳ್ಳೆ ರೀತಿಯ ತಂಡವನ್ನು ಪಿಕ್ ಮಾಡ್ತೀರಿ ಅಂತ ನಿಮ್ಮ ಮೆಚ್ಚಿನ ಕೋಚ್ ಸಂಜಯ್ ಬಂಗಾರ್ ಅವರು ಹೇಳಿದ್ದಾರೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಸಂಜಯ್ ಬಂಗಾರ್ ಅವರು ಒಳ್ಳೆ ರೀತಿಯ ಪ್ಲೇಯರ್ಗಳನ್ನು ಪಿಕ್ ಮಾಡಿದ್ದಾರಾ? ವಿರಾಟ್ ಕೊಹ್ಲಿ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಒಳ್ಳೆ ರೀತಿಯ ಪರ್ಫಾರ್ಮೆನ್ಸ್ ಕೊಡಬೇಕಾಗುತ್ತೆ. ರಜತ್ ಪಡೆದರ್ ಒಂದು ರೇಂಜಿಗೆ ಚೆನ್ನಾಗಿ ಆಡ್ತಿದ್ರು, ಮ್ಯಾಕ್ಸ್ವೆಲ್ಲು ರಜತ್ ಪಡೆದರ್ ಆಡೋ ಟೈಮಲ್ಲಿ RCB ತಂಡಕ್ಕೆ ಗೆಲುವು ಬರುತ್ತೆ. ಅವರಿಬ್ಬರು ಔಟ್ ಆದಾಗ ನೋಡಿ, ಗಾನ್ ಕೇಸು DK ಬಂದರೂ ಕೂಡ ಏನು ಕೂಡ ಮಾಡೋಕ್ಕಾಗಿಲ್ಲ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ.